ನಾನು ಕೊಟ್ಟಿದ್ದಿಷ್ಟೇ 200 ರೂಪಾಯಿ ಟಿಕೆಟ್, 2 ಗಂಟೆ 45 ನಿಮಿಷ ಸಮಯ, ಒಂದು 100 ರೂಪಾಯಿ ಸೈಟ್ಸ್. ಇವಿಷ್ಟಕ್ಕೂ ಈ ಮೂವಿ ವರ್ತ್ ಇತ್ತು ಅಂತ ಕೇಳಿದ್ರೆ ಇತ್ತು ಇಲ್ಲ ಅಂತೀನಿ. ಒಪ್ಕೋತೀನಿ ನನ್ನ ರಿವ್ಯೂ ಲೇಟ್ ಆಯಿತು ಅಂತ. ಆದರೆ ನಂಗನ್ಸಿದ್ದನ್ನು ಲೇಟೆಸ್ಟ್ ಆಗಿ ಅಲ್ಲದೆ ಇದ್ದರು ಲೇಟ್ ಆಗಾದರೂ ಹೇಳೋದು ನನ್ನ ಕೈಯಲ್ಲಿ, ನಿಮಗದು ಮಾಮೂಲಿ. ಈಗ ಸಿನಿಮಾ ವಿಷಯಕ್ಕೆ ಬಂದರೆ ಒಂದೇ ಮಾತು, ಸಿನಿಮಾ ಈಸ್ ಒನ್ ಮ್ಯಾನ್ ಶೋ. ಇಡೀ ಸ್ಕ್ರೀನಲ್ಲಿ ಧ್ರುವ ಸರ್ಜಾ ಅವರು ಕಂಡ್ರೆ ಪರವಾಗಿರಲಿಲ್ಲ, ಆದರೆ ಇಡೀ ಸಿನಿಮಾದಲ್ಲಿ ಧ್ರುವ ಸರ್ಜಾ ಬಿಟ್ಟರೆ ಬೇರೆ ಯಾರೂ ಕಾಣಿಸಲ್ಲ. ಇದು ಧ್ರುವ ಅವರ ಪಕ್ಕ ಫ್ಯಾನ್ಸ್ಗೆ ಓಕೆ, ಆದರೆ ಮಿಕ್ಕಿದ ಫ್ಯಾನ್ಸ್ಗೆ ಹೆಂಗೋ ಗೊತ್ತಿಲ್ಲ. ಪಾಸಿಟಿವ್ ಪಾಯಿಂಟ್, ಈ ಸಿನಿಮಾದಲ್ಲಿ ಪಾಸಿಟಿವ್ ಪಾಯಿಂಟ್ ಅಂದರೆ ಧ್ರುವ ಸರ್ಜಾ, ಅವ್ರಿಗಿಂತ ಜಾಸ್ತಿ ಅವ್ರ ಡೆಡಿಕೇಶನ್. ಒಂದು 40 ಕೆಜಿ ಸಣ್ಣ ಆಗಿ ಮತ್ತೆ ರೆಗ್ಯುಲರ್ ವೆಯ್ಟ್ಗೆ ಬರೋದು ಅದೆಷ್ಟು ಕಷ್ಟ. ತಮಿಳಲ್ಲಿ ವಿಕ್ರಮ್ನ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಕನ್ನಡದಲ್ಲಿ ಧ್ರುವ ಅವರನ್ನು ಡೆಡಿಕೇಷನ್ಗೆ ಎಕ್ಸಾಂಪಲ್ ಆಗಿ ತೊಗೋಬೋದು. ಅಷ್ಟೊಂದು ಡೆಡಿಕೇಷನ್ ಇದೆ ಈ ಸಿನಿಮಾದಲ್ಲಿ. ನಂಗೆ ಬೇಜಾರಾಗಿದ್ದು ಯಾವುದು ಗೊತ್ತಾ? ಧ್ರುವ ಅವರಿಗೆ ಡೆಡಿಕೇಷನ್ ಇದ್ದ ಹಾಗೆ ನಂದಕಿಶೋರ್ ಅವರಿಗೆ ಸ್ವಲ್ಪ ಕತೆ ಮೇಲೆ ಡೆಡಿಕೇಷನ್ ಇದ್ದಿದ್ರೆ ಒಂದಿಷ್ಟು ಖರ್ಚು ಮಾಡಿ ಸಿನಿಮಾ ಹೋಗಿದ್ದಕ್ಕೂ ಸಾರ್ಥಕ ಆಗ್ತಿತ್ತು ಅನಿಸುತ್ತೆ. ಇನ್ನು ಕಾಮಿಡಿ ಅಲ್ಲೆಲ್ಲಿ ವರ್ಕ್ ಆಗಿದೆ. ಫೈಟ್ಸ್ ಆ್ಯಂಟಿ ಗ್ರಾವಿಟಿ ರಿಫ್ ಫಿಸಿಕ್ಸ್ ಅಂತ ನೋಡಿದವ್ರು ಹೇಳ್ತಾರೆ, ಆದರೆ ಆ ಮಾತಿಗೆ ನನ್ನ ಒಪ್ಪಿಗೆ ಇಲ್ಲ. ಯಾಕಂದರೆ ಹಂಗೆ ಹೇಳಿದವರೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಂತ ಆ್ಯಂಟಿ ಗ್ರಾವಿಟಿ ಫಿಲಮ್ ನೋಡಿ ಮಾರ್ವೆಲಸ್ ಅನ್ನೋರು. ಇನ್ನು ಸಾಂಗ್ಸ್, ಕರಾಬು ಮತ್ತು ತಾಯಿ ಬಗ್ಗೆ ಇರೋ ಸಾಂಗ್ ಬಿಟ್ಟರೆ ಮತ್ತೆಲ್ಲ ಖರಾಬಾಗೇ ಇದೆ. ಇನ್ನು ಆರ್ಮುಗಂ ರವಿಶಂಕರ್ ಅವರ ಇನ್ನೊಂದು ಆಯಾಮದ ಆ್ಯಕ್ಟಿಂಗ್ ನೋಡಬೇಕು ಅಂದರೆ ನೀವು ಈ ಸಿನಿಮಾವನ್ನು ನೋಡ್ಬೋದು. ಕುಯಿ ಬೆಳಗುರು, ಸಿನಿಮಾ ನೋಡ್ಲಾ, ಚೆನ್ನಾಗಿದೆಯಾ ಅಂತ ಕೇಳಿದರೆ ನಾನು ನಿಮಗೆ ಮರುಪ್ರಶ್ನೆ ಹಾಕಲೇಬೇಕಾಗುತ್ತೆ. ಅದೇನೆಂದರೆ ನೀವು ಮಾಸ ಇಲ್ಲ ಕ್ಲಾಸ? ಕ್ಲಾಸ್ ಆಗಿದ್ದರೆ ಮೂವಿ ಟಿ ವಿಯಲ್ಲಿ ಬರುತ್ತೆ, ಮಾಸ್ ಆಗಿದ್ದರೆ ಮೂವಿ ಈಗಲೇ ಥಿಯೇಟರಲ್ಲಿದೆ. ಗೋ ಹೆಡ್.